ಮತ್ತೆ ಇನ್ನೇನಾದರೂ ಬೇಕಾ? ಬೇಡ ಬಿಡಮ್ಮ. ಯಾಕೆ ಎಲ್ಲರೂ ಡಲ್ ಆಗಿದ್ದೀರಾ? ಇಲ್ವಲ್ಲ, ಹ್ಯಾಪಿ ಆಗಿದ್ದೀವಿ. ಅವನು ಕೇಳಿದ್ದು ನಿಮ್ಮನ್ನಲ್ಲ. ನಿತ್ಯ ಎಫೆಕ್ಟ್ ಮಾವ, ರೂಪಾ ಶ್ರೀನಿವಾಸ್ ಮಗಳು ಚೈಲಿಶ್ ಆಗಿ ರಿಂಗ್ ತೆಗೆದು ವಾಪಸ್ ಕಳಿಸಿದಾಳಲ್ಲ, ಎಂಗೇಜ್ಮೆಂಟ್ ಬೇರೆ ಕ್ಯಾನ್ಸಲ್ ಮಾಡಿದ್ದಾರೆ, ಯಾರಿಗೂ ತಿಂಡಿ ಸೇರ್ತಿಲ್ಲ. ಆಹಾ, ಬೆಣ್ಣೆ ಆಗಿರೋ ದೋಸೆ ಅಮೃತ ಆಗಿರೋ ಚಟ್ನಿಲಿ ಅದ್ಕೊಂಡು ತಿಂತಾ ಇದ್ರೆ ಆಹಾ, ಆ ರುಚಿನೇ ಬೇರೆ. ನಡೆದಿರೋ ಎಂಗೇಜ್ಮೆಂಟ್ ನಿತ್ಯಾಗೆ ಎಂಜಾಯ್ಮೆಂಟ್ ಆಯ್ತು, ನಮ್ ಫ್ಯಾಮಿಲಿಗೆ ಮಾತ್ರ ಪನಿಶ್ಮೆಂಟ್ ಆಯ್ತು ಮಾವ. ಸಾರಿ, ನಿಮ್ಗೆಲ್ಲ ಒಂದು ವಿಷಯ ಹೇಳೋದು ಮರ್ತಿದ್ದೆ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿಲ್ಲ, ಮದುವೆ ನಡೆಯುತ್ತೆ. ಹೇಳ್ತಿರೋದು ನಿಜ ಅಜ್ಜಿ? ಯಾವ ಬಾಯಿಂದ ನಿತ್ಯ ಎಂಗೇಜ್ಮೆಂಟ್ ನ ರದ್ದು ಅಂದ್ಲೋ, ಅದೇ ಬಾಯಲ್ಲಿ ಆಕ್ಸೆಪ್ಟ್ ಮಾಡಿದ್ಲು. ಅವಳು ವಾಪಸ್ ಕಳಿಸಿದ ರಿಂಗ್ ನ ನಾನು ಮತ್ತೆ ಅವಳ ಬೆರಳಿಗೆ ಹಾಕಿದ್ದೀನಿ. ನಂಗ್ ಗೊತ್ತಿತ್ತಪ್ಪ ನೀನ್ ಸಾಧಿಸ್ತೀಯ ಅಂತ. ಕೈ ಜಾರ್ತು ಅನ್ಕೊಂಡ್ ಸಂಬಂಧನ ಮತ್ತೆ ದಕ್ಕಿಸ್ಕೊಂಡಿದೀಯ. ಈ ಮನೆ ಮರ್ಯಾದೆ ಗೌರವ ಎಲ್ಲ ಉಳಿಸ್ಬಿಟ್ಟೆ. ಪ್ರೌಡ್ ಆಫ್ ಯು ಜೈ, ತಲೆ ಎತ್ತಿ ನಿಲ್ಲು ಹಾಗೆ ಮಾಡಿದೆ. ಎಲ್ಲ ಅಮ್ಮನ್ ದಯೆ. ಧ್ವಜಸ್ತಂಭ ಪುನರ್ ಪ್ರತಿಷ್ಠಾಪನೆ ಮಾಡಿದ ಪುಣ್ಯ ಸಿಗದೆ ಹೋಗುತ್ತಾ? ಅದ್ಗೆ ಜೈ ಶುಭವಾರ್ತೆ ಹೇಳಿದಾನೆ. ನನ್ಗೆ ಇನ್ನೊಂದು ಎರಡು ಇಡ್ಲಿ, ಇನ್ನೊಂದು ಎರಡು ವಡೆ ಹಾಕ್ಬಿಡು. ಈಗ ನೀನ್ ಡಲ್ ಆಗ್ಬಿಟ್ಟಿಯಲ್ಲ ಅದ್ಗೆ, ಬಡ್ಸು. ಸಪ್ನ, ಬಾವಂಗ್ ದೋಸೆ ಹಾಕು. ನೆನ್ನೆನೆ ಇದೆಲ್ಲ ನಡೆದಿದೆ ಅಂದ್ಮೇಲೆ ನಮ್ಗ್ಯಾಕೆ ಹೇಳಿಲ್ಲ ಜೈ? ನನಗೆ ಪ್ರಾಬ್ಲಮ್ ಆದಾಗ ಸಾಲ್ವ್ ಮಾಡೋದು ಗೊತ್ತು ಅತ್ತೆ, ಪ್ರತಿ ಚಿಕ್ಕ ವಿಷಯನೂ ಹೇಳೋ ಅಭ್ಯಾಸ ಇಲ್ಲ. ಇದು ಚಿಕ್ಕ ವಿಷಯನಾ? ನಡೆದಿದ್ದು ಒಳ್ಳೆ ವಿಷಯನೇ ಅಲ್ವಾ? ಏನ್ ಒಳ್ಳೇದು, ಗಂಡ ದಿಕ್ಕಿಲ್ದೇ ಇರೋ ಮನುಷ್ಯರು ಮನ್ಸಿಗೆ ಬಂದಾಗ ಮಾತಾಡೋ ಮನುಷ್ಯರು, ದಿನಕ್ಕೊಂದು ಮಾತು ಬದಲಾಯಿಸಿದ್ರೆ ಏನರ್ಥ? ಅವ್ರು ಬೇಕು ಅಂದ್ರೆ ಮದ್ವೆ, ಬೇಡ ಅಂದ್ರೆ ಕ್ಯಾನ್ಸಲ್. ಕೋಪ ಗೀಪ ಅವ್ರಿಗೆ ಮಾತ್ರನ, ಅಭಿಮಾನ ಪೌರುಷ ನಮಗಿಲ್ವಾ? ತುಂಬಾ ಸುಟ್ಟೋಗಿರೋಂಗಿದೆ. ದೋಸೆ ದೋಸೆ ತುಂಬಾ ಸೀರಿದೆ. ನಾನಿಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಸಿಲ್ಲಿಯಾಗಿ ದೋಸೆ ಇಡ್ಲಿ ಅಂತಿರಲ್ಲ ಅತ್ಗೆ. ನಾವು ಬೇಜಾರಲ್ಲಿದ್ದೀವಿ ಅಂತ ಕಷ್ಟಪಟ್ಟು ತಿಂಡಿ ಮಾಡಿದ್ರಿ, ಈಗ ಖುಷಿಯಾಗಿ ಹೊಗಳ್ತಾ ಇದ್ರೆ ಕೋಪ ಮಾಡ್ಕೋತಿಯಲ್ಲ ಅತ್ಗೆ. ಈಗ ಏನಾಯ್ತು ಅಂತ ಅಷ್ಟೊಂದು ಸೀರಿಯಸ್ ಆಗಿದೆ ಚಂದ್ರಿಕಾ? ತಪ್ಪು ಹೋಗಿದ್ ಸಂಬಂಧ ಮತ್ತೆ ಸಿಕ್ತಲ್ಲ ಅಂತ ಅವಳಿಗೆ ಕಸಿವಿಸಿ ಆಗ್ತಿರ್ಬೇಕು ಕಣ. ಅವಳ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳ್ಳಿಲ್ಲ ಅಂತ ಕೋಪ ಮಾಡಿಕೊಂಡು ಹಾಗೆ ಮಾತಾಡ್ತಿದ್ದಾಳೆ. ಹೌದು, ಅದೇ ನನ್ನ ಕೋಪ. ನೋಡೆ ಎಷ್ಟು ಮಾತಾಡ್ತಿದ್ದಾರೆ ನೋಡು. ಏನ್ರಿ ಕೇಳಿಸ್ಕೋತಿದ್ದೀರಾ? ತಿಂತಿದ್ದೀನಿ. ನೋಡಿ ಅತ್ತೆ, ಎಂಗೇಜ್ಮೆಂಟ್ಗೂ ಮೊದಲು ನಿತ್ಯಗೂ ನನಗೂ ಚಿಕ್ಕ ಕ್ಲಾಶ್ ಆಗಿತ್ತು. ನಿನ್ನೆ ಅವಳ ಹತ್ರ ಮಾತಾಡಿದೆ, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದ್ರ ಬಗ್ಗೆ ಮತ್ತೆ ಮತ್ತೆ ಡಿಸ್ಕಷನ್ ಮಾಡೋ ಅಗತ್ಯ ಇಲ್ಲ. ಯಾಕೋ ಮಾತಾಡಬಾರ್ದು? ಎಂಗೇಜ್ಮೆಂಟ್ ಆದ್ಮೇಲೆ ರಿಂಗ್ ವಾಪಸ್ ಕಳಿಸಿದ್ಲು, ನಾಳೆ ಮದ್ವೆ ಆದ್ಮೇಲೆ ತಾಳಿ ವಾಪಸ್ ಕಳಿಸಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ ಇದೆ? ಈಗ ಮರ್ಯಾದೆ ಹೋಗಿಲ್ಲ ಅಂತ ಖುಷಿ ಪಡ್ತಿದ್ದೀರಾ, ನಾಳೆ ಹೋಗಲ್ಲ ಅನ್ನೋ ಗ್ಯಾರಂಟಿ ಏನು?
ಗ್ಯಾರಂಟಿ ವಾರಂಟಿ ಕೊಡೋದಕ್ಕೆ ನಿತ್ಯ ಒಡವೆನೋ ವಸ್ತುನೂ ಅಲ್ಲ ಅತ್ತೆ, ಹುಡುಗಿ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ನನ್ನ ಹುಡುಗಿ. ನಾನು ಟೇಕ್ ಆಫ್ ಮಾಡಿರೋ ಪ್ರತಿ ಬಿಸ್ನೆಸ್ ಇಲ್ಲಿವರೆಗೂ ನನ್ನ ಕಂಟ್ರೋಲಲ್ಲೇ ಇದೆ. ನಿತ್ಯ ಕೂಡ ಇರ್ತಾಳೆ. ಇನ್ನು ಮಾನ ಮರ್ಯಾದೆ ಅಂತೀರಾ? ಜೈನ ದಾಟ್ಕೊಂಡು ಚಿಕ್ಕ ಗಾಸಿಪ್ ಕೂಡ ಮೀಡಿಯಾಗೆ ಸಿಗಲ್ಲ. ಯಾರಾದರೂ ಟ್ರೈ ಮಾಡಿದ್ರೆ ಆ ನ್ಯೂಸ್ ಪೇಪರ್ ಕ್ಲೋಸ್ ಆಗುತ್ತೆ, ಆ ಚಾನಲ್ ಮುಚ್ಕೊಂಡು ಹೋಗುತ್ತೆ. ಸೊ ಡೋಂಟ್ ವರಿ. ಸರಿ, ನನಗೆ ಆಫೀಸ್ ಟೈಮ್ ಆಗ್ತಿದೆ, ನೀವು ಆರಾಮಾಗಿ ತಿಂದಿದ್ದೇಳಿ. ತಿಂಡಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅತ್ಗೆ? ಮಧ್ಯಾಹ್ನದ ಅಡುಗೆನೂ ಮಾಡಿಬಿಡು, ಹೀಗೆ ಹೊಟ್ಟೆ ತುಂಬಾ ತಿನ್ಬಿಡ್ತೀವಿ. ಇಲ್ದಿದ್ರೆ ಇನ್ಮುಂದೆ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ನೀನೇ ನೋಡ್ಕೊಂಬಿಡು. ನಾನು ನಿಮ್ಮಣ್ಣ ಮದುವೆ ಕೆಲಸ ನೋಡ್ಕೋಬೇಕಲ್ಲ. ನೀವು ಹೇಳಿದ ಕೆಲಸ ಮಾಡೋಕ್ಕೆ ನಾವು ಕತ್ತೆಗಳಲ್ಲ, ಮನುಷ್ಯರು. ಅದೇನತ್ಗೆ, ಆಗ್ಲೇ ನಿನ್ ಕರ್ತವ್ಯ ಮುಗ್ದೋಯ್ತಾ ಏನು? ಹೊಟ್ಟೆಗೆ ಕಾರ, ಮನುಷ್ಯಂಗೆ ವ್ಯಂಗ್ಯ, ಆಗ ಬರಲ್ಲ. ಸಾಕ್, ನಿಲ್ಸಿ. ಒಂದ್ ಒಳ್ಳೇದ್ ನಡೀತಿದೆ ಅನ್ನೋ ಸಂತೋಷನೂ ಇಲ್ದೆ ಏನ್ ನಿಮ್ ಹಾರಾಟ ಕೂಗಾಟ? ಮನೇಲಿ ಕೋಣೆಗಳ ಮಧ್ಯೆ ಗೋಡೆ ಕಟ್ಟೋದು ಮನುಷ್ಯರ ಮಧ್ಯೆ ಅಡ್ಡಗೋಡೆ ಆಗೋದಕ್ಕಲ್ಲ, ಅವ್ರವ್ರ ಅದ್ಭಸ್ತಲ್ಲಿದ್ದು ಜೊತೆಯಾಗಿ ಬದುಕೋಕೆ. ಗಲಾಟೆ ನಿಲ್ಸಿ ಒಟ್ಟಾಗಿರೋದಕ್ಕೆ ಪ್ರಯತ್ನ ಪಡಿ. ಅಜ್ಜಿ ಹೇಳಿದ್ದು ನಿಮ್ಮಿಬ್ಬರಿಗೆ ಮತ್ತೆ ರಿಪೀಟ್ ಮಾಡಬೇಡಿ. ಆನಂದ ಆನಂದ ಆನಂದವೇ ನೀ ತಂದ ಮಾತಿನಿಂದ, ನೀ ತಂದ ಭಾಷೆಯಿಂದ. ಈ ಜೈಯನೇ ಸ್ವಲ್ಪನೂ ಅರ್ಥನೇ ಆಗಲ್ಲ. ಯಾರಾದ್ರೂ ರಾತ್ರಿಲಿ ನಕ್ಷತ್ರ ತೋರಿಸ್ಬೋದು, ಇವನ್ ಮಾತ್ರ ಹೊಗ್ಲಲ್ಲಿ ತೋರಿಸ್ತಾನಲ್ಲೇ. ಆ ನಿತ್ಯಾನ ಮಾವ ಹೇಗ್ ಕನ್ವಿನ್ಸ್ ಮಾಡ್ದನೋ ಅರ್ಥ ಆಗ್ತಿಲ್ಲ ಅಮ್ಮ. ನಮ್ಮನೆ ಬಾಯ್ ಮುಚ್ಚಿಸ್ತಾನವನು, ಅದೊಂದ್ ಲೆಕ್ಕನ ಅವನ್ಗೆ. ಆ ಮಿಸ್ ಬ್ಯಾಂಗ್ಲೂರ್ ಕಾಂಪಿಟೇಷನ್ ಅಲ್ಲಿ ಅವಳನ್ನ ಹೊಸ್ಕ್ ಹಾಕ್ಬೇಕಿತ್ತು, ತಪ್ಪು ಮಾಡ್ಬಿಟ್ಟೆ. ಆ ತರ ತಪ್ಪು ಮತ್ತೆ ಆಗ್ಬಾರ್ದು. ಇವನ್ ಹೇಗೂ ನಮ್ ಮಾತು ಕೇಳಲ್ಲ, ಅಲ್ಲೇ ಸರಿ ಮಾಡ್ಬೇಕು. ಕರೆಕ್ಟ್ ಅಮ್ಮ, ನಿತ್ಯ ಮತ್ತೆ ಮಾವನ್ನ ಬೇಡ ಅನ್ನೋ ಹಾಗೆ ಮಾಡ್ಬೇಕು, ಆಗ್ಲೇ ಈ ಕೆಲ್ಸ ಆಗೋದು. ಚಂದ್ರಿಕಾ, ಆ ಚಟ್ನಿ ಸ್ವಲ್ಪ ಹಾಕ್ತೀಯಾ? ನಂಗೆ ಸಿಗ್ತಾ ಇಲ್ಲ. ಮಗಳ ಜೀವನ ಏನಾಗ್ತಿದೆ ಅನ್ನೋದನ್ನ ಯೋಚನೆ ಮಾಡದ್ ಬಿಟ್ಟು ಚಟ್ನಿ ಕೇಳ್ತೀರಾ ನೀವು? ಅವ್ರ ಅಷ್ಟೆಲ್ಲ ಮಾತಾಡ್ತಿದ್ರು, ನಾಚಿಕೆ ಇಲ್ದೆ ಹೇಗ್ ತಿಂತಿದ್ದೀರಾ? ನಾಚಿಕೆನಾ? ಅದನ್ನ ಈ ಮನೆಗೆ ಅಳಿಯಾದಾಗ್ಲೇ ಬಿಟ್ಬಿಟ್ನಲ್ಲ. ನಿಮಗ್ ನಾಚಿಕೆ ಇಲ್ಲ, ನನಗ್ ಬುದ್ಧಿ ಇಲ್ಲ. ಚಟ್ನಿಗೂ ನಾಚಿಕೆಗೂ ಬುದ್ಧಿಗೂ ಸಂಬಂಧ ಏನಮ್ಮ? ಯಾಕೆ ನಿನ್ನ ಅಮ್ಮನಿಗೆ ಅಷ್ಟೊಂದು ಕೋಪ ಬಂತು? ಸರಿ ಬಿಡು, ಸ್ವಲ್ಪ ಚಟ್ನಿ ಹಾಕೋ. ಹ್ಞೂ, ಅಮ್ಮ ಆಗಿರೋದಕ್ಕೆ ನಿಮ್ಮನ್ನು ಸಹಿಸ್ಕೊಂಡಿದ್ದಾಳಪ್ಪ. ಅದೇ ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಬಿಟ್ಟು ಹೋಗ್ತಾ ಇದ್ರು. ಏನು ಚಟ್ನಿ ಹಾಕು ಅಂದ್ರೆ ನನ್ನೇ ಬಿಟ್ಟು ಹೋಗ್ತಾಳ? ಇದೆಂತ ನ್ಯಾಯ? ತಿಂಡಿ ಆದ್ಮೇಲೆ ಲಂಚ್ ಟೈಮ್ ವರೆಗೂ ಈ ವಿಷಯ ಸೀರಿಯಸ್ ಆಗಿ ಥಿಂಕ್ ಮಾಡ್ಬೇಕು. ಹಾಯ್ ಮಾಮ್, ಇನ್ನು ಆಫೀಸ್ಗೆ ಹೋಗ್ಲಿಲ್ವಾ? ಅದಕ್ಕಿಂತ ದೊಡ್ಡ ಕೆಲ್ಸನೇ ಇದೆ. ವಾಟ್? ಏನ ಕೆಲ್ಸ? ಅವನ್ ಸುಮ್ನೆ ಏನೋ ಹೇಳ್ತಿರ್ತಾನೆ. ಇವತ್ತು ಏನ್ ನಿನ್ ಸ್ಕೆಡ್ಯೂಲ್? ನಥಿಂಗ್ ಮಚ್, ಸ್ಪೆಷಲ್ ಆಗಿ ಏನು ಅಂದ್ಕೊಂಡಿಲ್ಲ. ಅದೇನು, ಜೈ ಜೊತೆ ಹೊರಗಡೆ ಹೋಗೋ ಪ್ರೋಗ್ರಾಮ್ಸ್ ಏನು ಇಲ್ವಾ? ಜೈ ಜೊತೆ 2-3 ಅವರ್ಸ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಅವ್ನು ಬ್ಯುಸಿ ಆಗಿರ್ತಾನೇನೋ, ಅದಕ್ಕೆ ಕಾಲ್ ಮಾಡಿಲ್ಲ ಮಾಮ್. ಓ, ಒನ್ ಡೇಲಿ ಜೈನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಗುಡ್. ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದಾನೆ. ಮತ್ತೆ ಮದ್ವೆ ಆದ್ಮೇಲೆ? ಮದ್ವೆ ಆದ್ಮೇಲೆ ಏನು? ಅದೇ, ಆಫ್ಟರ್ ಮ್ಯಾರೇಜ್ ಕೂಡ ಜೈ ಬ್ಯುಸಿ ಆಗಿದ್ರೆ? ಕಮ್ ಆನ್ ಮಾಮ್, ಬಿಸ್ನೆಸ್ ಮ್ಯಾನ್ ಅಂದ್ಮೇಲೆ ಬ್ಯುಸಿ ಆಗಿರ್ತಾರಲ್ವಾ? ಆದ್ರೆ ಇವನು ತುಂಬಾ ಬ್ಯುಸಿ ಅಲ್ವಾ? ಅಭಿ,
ಮದ್ವೆ ಆದ್ಮೇಲೆ ಜಯ ಆಫೀಸಲ್ಲಿ, ನೀನ್ ಮನೇಲಿ, ಬೋರ್ ಆಗತ್ತಲ್ವಾ? 24 hours ಆಫೀಸಲ್ಲೇ ಇರಲ್ವಲ್ಲ. ಬಟ್ 24 hours ನೀನ್ ಮನೇಲೇ ಇರ್ಬೇಕಲ್ಲ. ಜೈ ಮನೇಲಿ ಇಲ್ದಿದ್ದಾಗ ಆ ಮನೆಯವ್ರ ಜೊತೆನಲ್ಲೇ ನೀನ್ ಇರ್ಬೇಕು. ಆಮ್ ಐ ರೈಟ್? ಯಾ, ಅವ್ರ ಜೊತೆಗೆ ಇರ್ಬೇಕು. ಮತ್ತೆ ಅವ್ರ ಬಗ್ಗೆ ನಿನ್ಗೇನ್ ಗೊತ್ತಿದೆ? ಮನೆಯಲ್ಲಿ ಜೈ ಗ್ರ್ಯಾಂಡ್ ಮಾ ಇದ್ದಾರೆ, ಜೈ ಪೇರೆಂಟ್ಸ್ ಇದ್ದಾರೆ, ಜೈ ಆಂಟಿ ಅಂಕಲ್ ಇದ್ದಾರೆ, ಸ್ವಪ್ನ ಇದ್ದಾಳೆ, ಅಷ್ಟೇ ತಾನೇ? ನಾನ್ ಕೇಳಿದ್ದು ಆ ಮನೇಲಿ ಯಾರ್ಯಾರಿದ್ದಾರೆ ಅಂತಲ್ಲ, ಯಾರ್ಯಾರು ಹೇಗಿದ್ದಾರೆ ಅಂತ, ಅವ್ರ ಬಿಹೇವಿಯರ್ ಏನು ಅಂತ. ಐ ಡೋಂಟ್ ನೋ, ಅವ್ರ ಜೊತೆ ನಾನೇನು ಹೆಚ್ಚಾಗಿ ಇಂಟರಾಕ್ಟ್ ಆಗಿಲ್ವಲ್ಲ. ಹೆಣ್ಣೋಡಕ್ ಬಂದಾಗ ಫಸ್ಟ್ ಟೈಮ್ ನೋಡಿದ್ದು, ಆಮೇಲೆ ಎಂಗೇಜ್ಮೆಂಟಲ್ಲಿ ಮತ್ತೆ ಸಿಕ್ಕಿದ್ದು, ಬಟ್ ಹೆಚ್ಚಾಗಿ ಮಾತಾಡಲಿಲ್ಲ. ಅದಕ್ಕೋಸ್ಕರನೇ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನು ಮಾಮ್? ಒಂದು 5 days ನೀ ನಮ್ಮ ಮನೇಲಿರೋ ಹಾಗೆ ಏರ್ಪಾಡು ಮಾಡೋಣ ಅಂತಿದ್ದೀನಿ. ವಾಟ್? ಮದ್ವೆಗೂ ಮೊದಲು 5 days ಆ ಮನೆಯಲ್ಲ? ಎಸ್, 5 days ಕಡಿಮೆ ಆದ್ರೆ 1 week ಇರು. ನೋ ವೇ ಮಾಮ್, ಮದ್ವೆಗ್ ಮೊದಲು ಹೇಗಿರ್ಲಿ? ಅದೇ ಅಲ್ವಾ ಟೆಸ್ಟ್? ಟೆಸ್ಟ್ ಏನು ಮಾಮ್? ಟೆಸ್ಟ್ ಅಲ್ಲ, ಎಕ್ಸ್ಪೀರಿಯನ್ಸ್. ಮದ್ವೆ ಆದ್ಮೇಲೆ ಆ ಮನೇಲಿ ಹೇಗಿರ್ಬೇಕು ಅಂತ ಮದ್ವೆಗ್ ಮೊದಲೇ 5 days ನೀನ್ ಇದ್ರೆ ನಿನಗ ಅನುಭವ ಆಗತ್ತೆ. 1 day ಜೈ ನಿನಗ್ ಕಂಪ್ಲೀಟ್ ಆಗಿ ಅರ್ಥ ಆದ ಹಾಗೆ 5 days ಆ ಮನೆ ವಾತಾವರಣ, ಆ ಜನರು, ಅವ್ರ ಮನಸ್ಥಿತಿ ನಿನ್ಗೆ ಪೂರ್ತಿಯಾಗಿ ಅರ್ಥ ಆಗತ್ತೆ. ಅವ್ರ ಲೈಫ್ ಸ್ಟೈಲ್ ನಿನಗ್ ಅಭ್ಯಾಸ ಆಗತ್ತೆ. ಆಫ್ಟರ್ ಮ್ಯಾರೇಜ್ ನಿನಗೆ ಯಾವ ಪ್ರಾಬ್ಲಮು ಇರಲ್ಲ. ಯಾ, ಯು ಆರ್ ರೈಟ್. ಕೇಳೋಕೆ ಚೆನ್ನಾಗಿದೆ, ಬಟ್ ಈಸ್ ಇಟ್ ಪಾಸಿಬಲ್? ಯಾಕೆ, ಯಾಕೆ ಸಾಧ್ಯ ಇಲ್ಲ? ನಿಮ್ಮ ಅಮ್ಮನ ಕಡಿಮೆ ಅನ್ಕೊಂಡಿದ್ಯಾ ನಿತ್ಯ? ರೂಪಾ ಶ್ರೀನಿವಾಸ್ ಮನ್ಸ್ ಮಾಡಿದ್ರೆ ಯಾವುದೇ ಆದ್ರೂ ಪಾಸಿಬಲ್. ನಾನು ಹೇಳಿದ್ದು ಮಾಮ್ ಬಗ್ಗೆ ಅಲ್ಲ ಮಾವ, ಆ ಮನೆ ಬಗ್ಗೆ. ಅವ್ರದ್ದು ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿ ಅಂತ ಎಂಗೇಜ್ಮೆಂಟ್ ದಿನಾನೇ ಗೊತ್ತಾಯ್ತಲ್ಲ. ಮತ್ತೆ ಮದ್ವೆಗ್ ಮುಂಚೆ ನನ್ನ ಮನೆಗ್ ಬರೋಕ್ ಬಿಡ್ತಾರ? ಅದನ್ನ ಒಪ್ಕೋತಾರ? ನೀನ್ ಒಪ್ಪಿಸ್ಬೇಕು. ಯಾರ್ನ? ಜೈನ. ಜೈ ಕೂಡ ಫ್ಯಾಮಿಲಿ ಒಬ್ಬ ಮೆಂಬರ್ ಅಲ್ವಾ ಮಾಮ್? ಬಟ್ ಅವನು ನಿನ್ ಮದ್ವೆ ಆಗೋ ಲೈಫ್ ಪಾರ್ಟ್ನರ್. ಬಟ್ ಮಾಮ್. ಏನ್ ನಿತ್ಯ, 24 hours ಅವ್ನ ನಿನ್ ಜೊತೆ ಇರೋದಕ್ಕೆ ಜೈ ನಿನ್ನ ಕನ್ವಿನ್ಸ್ ಮಾಡಿದಾಗ, ಒಂದು 5 days ನೀನು ಅವನ ಜೊತೆ ಇರೋದಕ್ಕೆ ಜೈನ ಕನ್ವಿನ್ಸ್ ಮಾಡೋಕ್ಕಾಗಲ್ವಾ? ಜೈಗೆ ನೀನಂದ್ರೆ ತುಂಬಾ ಇಷ್ಟ ನಿತ್ಯ. ಅವನ್ ಹಾಕಿರೋ ರಿಂಗ್ನ ತೆಗೆದ್ಹಾಕಿ ಅವನನ್ನ ಹೇಟ್ ಮಾಡ್ತಾ ನೀನ್ ಎಷ್ಟೇ ಇನ್ಸಲ್ಟ್ ಮಾಡಿದ್ರು ನಿನ್ ಹಿಂದೆ ಬಿದ್ದು ನಿನ್ನ ಒಪ್ಸಿದಾನೆ ಅಂದ್ರೆ, ನಿನ್ ಬಗ್ಗೆ ಅವನಿಗೆ ಎಷ್ಟು ಕ್ರೇಜ್ ಇರಬೇಕು. ಈಗ ನಿನ್ ಏನೇ ಹೇಳಿದ್ರು ಜೈ ಕೇಳ್ತಾನೆ ನಿತ್ಯ. ಅವನಿಗೆ ನೀನ್ ಬೇಕು. ಓಕೆ ಮಾಮ್, ಈಗಲೇ ಕಾಲ್ ಮಾಡಿ ಕೇಳ್ತೀನಿ. ಇರು ನಿತ್ಯ, ಫೋನಲ್ಲಿ ಬೇಡ, ಡೈರೆಕ್ಟ್ ಆಗಿ ಹೋಗಿ ಕೇಳೋಣ. ಹಾಗ ರಿಯಲಿ ಸ್ವೀಟ್ ಆಫ್ ಯು ಮಾಮ್, ಐ ಲವ್ ಯು ಸೋ ಮಚ್. ಯಾಕೆ ನನ್ನ ಬಗ್ಗೆ ಇಷ್ಟು ಕೇರ್ ತಗೊಳ್ತಾ ಇರೋದಕ್ಕೆ? ಆ ಮನೇಲಿ ನಂಗೆ ಯಾವ ರೀತಿ ಪ್ರಾಬ್ಲಮ್ಸು ಆಗಬಾರ್ದು ಅಂತ ಮುಂಜಾಗ್ರತೆ ತಗೊಳ್ತಾ ಇರೋದಕ್ಕೆ? ಯು ಆರ್ ಮೈ ಡಾಟರ್ ನಿತ್ಯ, ನಿನ್ನ ಬಗ್ಗೆ ಯೋಚನೆ ಮಾಡಿದೆ, ಇನ್ಯಾರ ಬಗ್ಗೆ ಯೋಚನೆ ಮಾಡಲಿ? ಇಷ್ಟು ವರ್ಷ ನೀನು ಇಲ್ಲಿ ಹೇಗಿದ್ದೀಯೋ, ನಿನ್ ಮದ್ವೆ ಆದ್ಮೇಲೆ ಕೂಡ ಆ ಮನೇಲಿ ನೀನ್ ಹಾಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಮಾಮ್. ದಾಟ್ಸ್ ಓಕೆ, ಹೊರಡಣ್ವಾ? ಯಾ ಯಾ, ಲೆಟ್ಸ್ ಗೋ, ಕಮ್.
ಕಾಕ, ನನಗೊಂದು ಚಿಕ್ಕ ಡೌಟು. ಫೋನಲ್ಲಿ ಹೇಳಿದ್ರೆ ಮುಗಿಯೋದಕ್ಕೆ ಜೈ ಹತ್ರ ಹೋಗೋದೇನಿ ಕಾಕ? ನಾವು ಹಸ್ತ ತೋರಿಸಿದ್ರೆ ಬೆರಳು ಲೆಕ್ಕ ಮಾಡ್ತೀವಿ, ಅವನು ಕೈ ತೋರಿಸಿದ್ರು ಕೌಂಟ್ ಮಾಡೋ ಜಾತಿ. ಫೋನಲ್ಲಿ ಮ್ಯಾಟರ್ ಹೇಳಿದ್ರೆ ಅವನು ಯೋಚನೆ ಮಾಡ್ತಾನೆ, ಅದೇ ಎದುರಿಗೆ ಹೋಗಿ ಹೇಳಿದ್ರೆ ಆ ಚಾನ್ಸೇ ಇರಲ್ಲ. ನಿತ್ಯಗಿಂತ ನೀನೇ ಜೈನ ಹೆಚ್ಚು ಅರ್ಥ ಮಾಡ್ಕೊಂಡಂಗಿದೆ. ಅವನ ಬಗ್ಗೆ ನಿತ್ಯ ಗೊತ್ತಿರೋದು ಗುಲಗಂಜಿ ಅಷ್ಟು, ನನಗೆ ಗೊತ್ತಿರೋದು ಬೆಟ್ಟದಷ್ಟು. ಇದೇ ನಾನು ಅವನಿಗೆ ಕೊಡ್ತಾ ಇರೋ ಫಸ್ಟ್ ಪಂಚ್. ನೀನು ಸೂಪರ್ ಅಕ್ಕ. ಇವ್ರು ಇಲ್ಲಿಗೆ ಯಾಕೆ ಬರ್ತಿದ್ದಾರೆ? ಹಿಡ್ಕೋ ಬಂದೆ. ನಮಸ್ತೆ ಮೇಡಮ್. ನೀವಿಲ್ಲಿಗೆ ಜೈನ ನೋಡ್ಬೇಕು? ಸಾರು ಮೀಟಿಂಗ್ ಅಲ್ಲಿ ಇದಾರೆ ಮೇಡಮ್. ನಾವು ಬಂದಿರೋದು ಹೇಳು. ಓಕೆ ಮೇಡಮ್, ಬನ್ನಿ, ನಮ್ಮ ಸಾರ್ ರೂಮ್ ಅಲ್ಲೇ ವೇಟ್ ಮಾಡಿರಿ. ಬನ್ನಿ ಬನ್ನಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಡಮ್. ಮೇಡಮ್ ಕೂಲ್ ಡ್ರಿಂಕ್ಸ್, ಕಾಫಿ, ಟೀ? ಜೈನ ಮೀಟ್ ಮಾಡಬೇಕು, ಮೊದಲು ಹೋಗಿ ಇನ್ಫಾರ್ಮ್ ಮಾಡು. ಓಕೆ ಮೇಡಮ್. ಮೇಡಮ್ ಪ್ಲೀಸ್. ನೈಸ್, ಆಫೀಸ್ ಚೆನ್ನಾಗಿದೆಲ್ವಾ ಮಾಮ್? ಜೈನೇ ನಿನ್ಗೆ ಇಷ್ಟ ಆದ್ಮೇಲೆ ಅವನಿಗೆ ಸಂಬಂಧಪಟ್ಟಿರೋ ಎಲ್ಲಾನು ನಿನ್ಗೆ ಇಷ್ಟ ಆಗತ್ತೆ. ಕಮ್ ಆನ್ ಮಾಮ್, ನಾಟ್ ಲೈಕ್ ದ್ಯಾಟ್. ಜೈ ಪ್ರತಿ ವಿಷಯದಲ್ಲೂ ತುಂಬ ಕೇರ್ ತಗೋತಾನೆ. ನೋಡು, ಈ ರೂಮಲ್ಲಿ ಏನು ವೇಸ್ಟ್ ಅನ್ಸಲ್ಲ, ಪ್ರತಿಯೊಂದು ಇನ್ನೋವೇಟಿವ್ ಆಗಿದೆ. ರಿಯಲಿ ಹೀ ಸಮಥಿಂಗ್ ಸ್ಪೆಷಲ್ ಮಾಮ್. ಹಾಯ್ ನಿತ್ಯಾ. ಹಲೋ ಆಂಟಿ. ಹಾಯ್. ಹಾಯ್ ಅಭಿ. ಹೌ ಆರ್ ಯು ಜೈ? ಐ ಆಮ್ ಗುಡ್. ಏನ್ ಸಡನ್ ಆಗಿ ಬಿಸಿ? ಸಾರಿ, ನಿನ್ ಮೀಟಿಂಗ್ ನ ಡಿಸ್ಟರ್ಬ್ ಮಾಡಿದ್ವಿ ಅನ್ಸುತ್ತೆ. ಇಟ್ಸ್ ಓಕೆ. ಟೈಮ್ ವೇಸ್ಟ್ ಮಾಡದೆ ಬಂದಿರೋ ವಿಷಯ ಹೇಳ್ತೀವಿ. ನಿತ್ಯಾ, ಹೇಳು. ನಾನ? ಇದು ನಿನ್ನ ವಿಷ್ ನಿತ್ಯಾ, ನೀನೇ ಹೇಳಬೇಕು. ಏನ್ ವಿಷಯ? ನಿತ್ಯಾ ನಿನ್ನ ಮಿಸ್ ಮಾಡ್ಕೋತಿದ್ದಾಳೆ ಜಯ. ಒಂದ್ ದಿನ ಪೂರ್ತಿ ಅವಳನ್ನ ಜೊತೆಗೆ ಓಡಾಡ್ಸಿ ಇಂಪ್ರೆಸ್ ಮಾಡಿದ್ಯಲ್ವಾ, ಈಗ ನೀನ್ ಪಕ್ಕದಲ್ಲಿಲ್ಲ ಅಂತ ಒಂಟಿಯಾಗಿ ಅನಿಸ್ತಾ ಇದೆ ಅವಳಿಗೆ. ಲವ್ ನಲ್ಲಿ ಇದ್ದಾರಲ್ಲ. ರಿಯಲಿ? ಯೆಸ್ ಜೈ, ಐ ವಾಂಟ್ ಯುವರ್ ಕಂಪನಿ. ನಿನ್ ಜೊತೆಗೆ ಇರ್ಬೇಕು ಅನ್ಸುತ್ತೆ, ಆದ್ರೆ ನೀನ್ ಮಾತ್ರ ಬ್ಯುಸಿ ಆಗಿರ್ತೀಯ. ಅದಕ್ಕೆ ಫೋನ್ ಮಾಡ್ದೆ ಡೈರೆಕ್ಟ್ ಆಗಿ ಬಂದಿತ್ತು. ಏನಕ್ಕೆ ಬಂದಿದ್ದೀವಿ ಹೇಳು ನಿತ್ಯ. ಏನದು? ನಿನ್ ಜೊತೆ ಒನ್ ಡೇ ಇದ್ದು ಅರ್ಥ ಮಾಡ್ಕೊಂಡೆ, ಹಾಗೆ ಮದ್ವೆಗೆ ಮೊದಲು ಒಂದು 5 days ನಿಮ್ಮನೆಯಲ್ಲೇ ಇದ್ದು ನಿನ್ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ತಿಳ್ಕೋಬೇಕು ಅನ್ಕೊಂಡಿದ್ದೀನಿ.